ಸಿದ್ದರಾಮಯ್ಯನವರ ಬಗ್ಗೆ ಸಚಿವ ರಾಮುಲು ಅವರಿದ್ದಾರಲ್ಲ ಬಹಳ ಸಾಫ್ಟ್ ಕಾರ್ನರ್ ಹೊಂದಿದಂಗ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವರು ನಾನು ಒಂದೇ ಬಾರಿ ಕ್ಷೇತ್ರ ಬಿಟ್ಬಿಡುವೆ ಪಕ್ಷದ ನಿರ್ಧಾರದಂತೆ ನಾವು ಕ್ಷೇತ್ರ ಬಿಟ್ವಿ ಸರ್ಕಾರ ರಚನೆಗೆ ಈ ತರ ಮಾಡಬೇಕಾಗುತ್ತೆ ಸರಿ ಪಾಪುಲರ್ ಅಭ್ಯರ್ಥಿಗಳು ಬೇರೆ ಕಡೆಗೆ ಸ್ಪರ್ಧೆ ಮಾಡಬೇಕಾಗುತ್ತೆ ಇದು ಸಿದ್ದರಾಮಯ್ಯನವರು ಹಾಗೂ ನನ್ನ ಸ್ವಾರ್ಥ ಅಲ್ಲ ಸರ್ಕಾರದ ರಚನೆಗಾಗಿ ಇಬ್ಬರು ಕ್ಷೇತ್ರವನ್ನ ಬಿಟ್ವಿ ಸಿದ್ದರಾಮಯ್ಯನವರು ವರುಣಾದಲ್ಲಿ ನಿಂತಕಬೇಕು ಅಯ್ಯ ಆದರೆ ಮಗನ ರಾಜಕೀಯಕ್ಕಾಗಿ ವರುಣಕ್ಕೆ ಹೋಗ್ತಾ ಇಲ್ಲ ಅದು ಅವರ ಪಕ್ಷಕ್ಕೆ ಬಿಟ್ಟಿದ್ರಿ ಇದು ಸಹಜ ಪ್ರಕ್ರಿಯೆ ನಾನೇನ್ ಮಾಡಕಾಗುತ್ತೆ ಅಂದಿದ್ದಾರೆ ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸರಿ ಮತ್ತೆ ನೀವೇನ್ ಮಾಡಕಾಗುತ್ತೆ ಅಂದಮೇಲೆ ಮಾತಾಡಬೇಕಾಗಿತ್ತು ಯಾಕೆ ಇದರ ಬಗ್ಗೆ ನೋಡ್ರಿ ಅವರ ಬಗ್ಗೆ ನಾನು ಯಾವುದೇ ವಿಚಾರವನ್ನು ನಾನು ಮಾತಾಡಕ್ಕೆ ಹೋಗಲ್ಲ ಯಾಕಂದ್ರೆ ಅವರು ಬಹುಶಃ ನಾನು ಸಿದ್ದರಾಮಯ್ಯನವರು ಒಂದೇ ಸಾರಿ ಇಬ್ಬರುಗಳ ಕ್ಷೇತ್ರವನ್ನು ಬಿಟ್ಟಂತ ಜನರು ನಾವು ಅವತ್ತಿನ ಸನ್ನಿವೇಶದಲ್ಲಿ ರಾಜ್ಯ ನಾಯಕರು ಇದೇ ತರ ಒಂದು ವಾತಾವರಣವನ್ನು ಯಾಕಂದ್ರೆ ಕೆಲವೊಂದು ಸಾರಿ ಸರ್ಕಾರಗಳು ಬರಬೇಕು ಪಾಪ್ಯುಲರ್ ಕ್ಯಾಂಡಿಡೇಟ್ಸ್ ಯಾರ್ಯಾರು ಇದ್ದರೂ ಅವರೆಲ್ಲ ಹೋಗಿ ಬೇರೆ ಕಡೆ ನಿಲ್ಲಬೇಕನ್ನಂತ ಟೈಮಲ್ಲಿ ನಮ್ಮ ಸ್ವಾರ್ಥ ಅಲ್ಲ ಸಿದ್ದರಾಮಯ್ಯರ ಸ್ವಾರ್ಥ ಅಲ್ಲ ನನ್ನ ಸ್ವಾರ್ಥ ಅಲ್ಲ ಅವತ್ತಿನ ಸಂದರ್ಭದಲ್ಲಿ ನಮ್ಮ ಸರ್ಕಾರಗಳು ಬರಬೇಕು ಅಂತ ಕಾರಣದಿಂದ ಇಬ್ಬರುಗಳ ಕ್ಷೇತ್ರವನ್ನು ಬಿಟ್ಟು ಹೋಗಿದ್ವಿ ಇವತ್ತು ಬಹುಶಃ ಅವರು ವರ್ಣದಲ್ಲೇ ನಿಲ್ಲಬೇಕಾಗಿತ್ತು ಅವರ ಮಗ ಇರೋ ಕಾರಣ ಅವರಿಗೆ ಮಗಗೆ ಅವಕಾಶವನ್ನು ಮಾಡಿ ಕೊಡಬೇಕು ಜೊತೆಗೆ ಅವರು ಕೂಡ ರಾಜಕಾರಣದಲ್ಲಿ ಇರಬೇಕು ಅಂತ ಕಾರಣದಿಂದ ಬಹುಶಃ ಇವೆಲ್ಲ ರಾಜಕಾರಣದಲ್ಲಿ ಸಹಜನೇ ನಡೆಯುತ್ತಿರ್ತಾವ ಹಾಗಾಗಿ ಎಲ್ಲನ ಹೋಗಿ ನಾನು ಅವರನ್ನ ಅಲ್ಲೇ ಹೋಗ್ತಾರಾ ಇಲ್ಲೇ ಹೋಗ್ತಾರಾ ಅವರ ವೈಯಕ್ತಿಕವಾದಂತಹ ವಿಚಾರ ಅವರ ಪಾರ್ಟಿ ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ